ರೈತರ ಬೆಳೆ ಹಾನಿ ಬೆಳೆ ವಿಮೆ ಹಣವನ್ನ ರೈತರ ಬ್ಯಾಂಕ್ ಸಾಲಕ್ಕೆ ಜಮಾ ಮಾಡ್ಕೊಳ್ಳಬಾರದು ಹಾಗೂ ಯೂನಿಯನ್ ಬ್ಯಾಂಕಿನಲ್ಲಿ ಬ್ಯಾಂಕ್ ಮ್ಯಾನೇಜರ್ ಇಲ್ಲದೆ ರೈತರಿಗೆ ಸಮಸ್ಯೆ ಉಂಟಾಗ್ತಿದ್ದು ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ತಹಸೀಲ್ದಾರ್ ಆನಂದಶೀಲ ಅವರಿಗೆ ಕೃಷಿಕ ಸಮಾಜದಿಂದ ಮನವಿಯನ್ನು ಸಲ್ಲಿಸಲಾಯಿತು ಈ ಸಮಿತಿಯಲ್ಲಿ ಮಾತನಾಡಿದ ಕೃಷಿಕ ಸಮಾಜದ ಗೂಜನೂರು ಗ್ರಾಮ ಘಟಕದ ಅಧ್ಯಕ್ಷ ಚನ್ನಪ್ಪ ಷಣ್ಮುಖ ಆನಂದ ಅಮರಶೆಟ್ಟಿ ರೈತರು ಮುಂಗಾರು ಬಿತ್ತನೆಗೆ ತಮ್ಮ ಎಸ್ಬಿ ಖಾತೆಯಲ್ಲಿ ಇರುವ ಹಣವನ್ನು ತೆಗೆದುಕೊಂಡು ಬೀಜ ಗೊಬ್ಬರ ಖರೀದಿಸಲು ಸಹ ಬಾರದಂತೆ ಬ್ಯಾಂಕಿನವರು ರೈತರಿಗೆ ಬಂದಂತಹ ಬೆಳೆಹಾನಿ ಬೆಳೆವಿಮೆ ಹಣವನ್ನ ಅವರ ಸಾಲದ ಅಕೌಂಟ್ಗೆ ಜಮಾ ಮಾಡ್ಕೊಳ್ಳುತ್ತಿದ್ದಾರೆ ಇದರಿಂದ ರೈತರಿಗೆ ತುಂಬಾ ಸಮಸ್ಯೆ ಆಗಿತ್ತು ಪ್ರಸ್ತುತ ವರ್ಷದ ಬೆಳೆ ಸಾಲ ನೀಡಬೇಕಾದ್ರೆ ಬ್ಯಾಂಕ್ ಮ್ಯಾನೇಜರ್ ಬ್ಯಾಂಕಿನಲ್ಲಿ ಕಾರ್ಯನಿರ್ವಹಿಸಬೇಕು ಆದರೆ 2 ತಿಂಗಳಿನಿಂದ ಬ್ಯಾಂಕಿನಲ್ಲಿ ಅವರು ಇಲ್ಲ ಇದರಿಂದ ರೈತರಿಗೆ ತುಂಬಾ ಸಮಸ್ಯೆ ಆಗಿದೆ ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರು ಈ ಸಮಯದಲ್ಲಿ ವಿವಿಧ ಗ್ರಾಮಗಳಿಂದ ಆಗಮಿಸಿದ ರೈತ ಮುಖಂಡರು ಕೂಡ ಹಾಜರಿದ್ರು ವೀರಣ್ಣ ಹಡಪದ ಎನ್ಕೆಎಸ್ ಟಿವಿ 4 ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರ ತಾಲೂಕಿನ ವಾಣಿಜ್ಯ ಕೃಷಿ ಮತ್ತು ಗುಡಿ ಕೈಗಾರಿಕೆ ಮತ್ತು ಇನ್ನಿತರ ಅಭಿವೃದ್ಧಿಯಲ್ಲಿ ಮುನ್ನುಗ್ಗುತ್ತಿದ್ದು ಈ ಒಂದು ತಾಲೂಕಿನಲ್ಲಿ ನಮ್ಮ ಒಂದು ಪಟ್ಟಣದಲ್ಲಿ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಯೂನಿಯನ್ ಬ್ಯಾಂಕ್ ಬೋಧನೆಗಳೆಲ್ಲ ಇತ್ತು ಒಂದು ಸುಮಾರು ಒಂದು 2 ತಿಂಗಳ ಹೊತ್ತು ಆಯಿತು ಮ್ಯಾನೇಜರ್ ಇಲ್ಲ ಮತ್ತು ಅಲ್ಲಿರ್ತಕ್ಕಂಥ ಸೇವೆ ಸಲ್ಲಿಸುತ್ತ ಇರತಕ್ಕಂಥ ಸಿಬ್ಬಂದಿಗಳು ಸಹಿತ ಗ್ರಾಹಕರಿಗೆ ಅಪಾರವಾದಂಥ ಒಂದು ತೊಂದರೆಯನ್ನು ಮಾಡ್ತಿದ್ದಾರೆ ಮತ್ತು ಉಳಿತಾಯ ಖಾತೆಯಲ್ಲಿ ಸಹಿತ ಹಣವನ್ನು ವರ್ಗಾವಣೆ ಮಾಡ್ಕೊಳ್ಳೋದಕ್ಕೂ ಸಹಿತ ಅವರು ಅನುಕೂಲ ಮಾಡಿಕೊಡ್ತಾ ಇಲ್ಲ ಬೆಳೆ ಸಾಲವನ್ನು ರಿನೋಲ್ ಮಾಡೋಕ್ಕೂ ರೈತರಿಗೆ ತೊಂದರೆ ಕೊಡ್ತಿದ್ದಾರೆ ಬೆಳೆ ಹಾನಿಯನ್ನು ಸಹಿತ ಅವರು ಒಂದು ಅವರ ಖಾತೆಯಲ್ಲಿ ಅಂದರೆ ಬೆಳೆ ಸಾಲ ಖಾತೆಯಲ್ಲಿ ಇಟ್ಟು ಮಾತು ಮಾಡಿಕೊಂಡು ರೈತರಿಗೆ ಅಪಾರವಾದಂಥ ತೊಂದರೆ ಮಾಡ್ತಿದ್ದಾರೆ ದಯವಿಟ್ಟು ಈ ಒಂದು ಸಂಬಂಧಪಟ್ಟಂತ ಮೇಲಾಧಿಕಾರಿಗಳು ಈ ವಿಷಯವನ್ನು ಅರಿತು ಬೇಗನೆ ಈ ವಿಷಯವನ್ನು ಸರಿಪಡಿಸಬೇಕು ಅಂತ ಈ ಮೂಲಕ ಹೇಳಲು ಇಚ್ಛೆ ಪಡ್ತೇನೆ ಯೂನಿಯನ್ ಬ್ಯಾಂಕ್ ಸಿಬ್ಬಂದಿ ದುರ್ವರ್ತನೆ ಅಂದ್ರೆ ಬಹಳ ಅಂದ್ರೆ ಬಹಳ ಟಾರ್ಚರ್ ಈಗ ವೃದ್ಧಾಪ್ಯ ಅಥವಾ ಯಾವುದೋ ಒಂದು ಅವರು ಯಾವ ಅಮೌಂಟ್ ಅಂತ ತೆಗೆದುಕೊಂಡು ಬೆಳೆ ಸಾಲಕ್ಕೆ ಜಮಾ ಮಾಡ್ಕೊಂಡು ನಿಮ್ಮ ಅಕೌಂಟ್ ಲಾಕ್ ಮಾಡಿದಾರ ಮೇಲಾಧಿಕಾರಿಗಳು ಲಾಕ್ ಮಾಡಿದಾರ ನಮಗೆ ಏನು ಮಾಡಕ್ಕೆ ಬರಲ್ಲ ಅಂತ ಮತ್ತೆ ರೈತರಿಗೆ ಯಾವುದೇ ಸ್ಪಂದನೆ ಕೊಡ್ತಾ ಇಲ್ಲ ಸಿಬ್ಬಂದಿಯಿಂದ ಬಹಳ ತೊಂದರೆ ಆಗ್ತಾ ಇದೆ ಇನ್ನೊಂದು ಮ್ಯಾನೇಜರ್ ಸಹ ಬಹಳ ಕೆಟ್ಟ ದುರ್ವರ್ತನೆಯಿಂದ 8-9 ತಿಂಗಳಿಂದ ರೈತರಿಗೆ ಈ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಮುದ್ರಾ ಯೋಜನೆ ಒಳಗೆ ಲೋನ್ ಕೊಡ್ತೀನಿ ಅದನ್ನ ಮಾಡ್ತೀನಿ ಅಂತ ಬೈಕೆಲ್ಲ ತಗೊಂಡು ಅವರ ಹತ್ರ 15-20,000 ರೂಪಾಯಿ ಎಲ್ಲ ಖರ್ಚು ಮಾಡಿಸಿ ಕಾಗದ ಪತ್ರ ದಾಖಲೆಗಳನ್ನ ತರಿಸ್ಕೊಂಡು ಇದು 8-9 ತಿಂಗಳಾದರೂ ಲೋನ್ ಕೊಡದೇನೆ ಅವನಿಗೆ ಟ್ರಾನ್ಸ್ಫರ್ ಆಗಿ ಹೋಗ್ಬಿಟ್ರು ಇವಾಗ ಎಲ್ಲ ವ್ಯಾಪಾರಸ್ಥರಿಗೆ ಆಯ್ತು ರೈತರಿಗೆ ಆಯ್ತು ಭಾಳ ತೊಂದರೆ ಆಗ್ತಾ ಇದೆ ಇದರಿಂದ ಇವಾಗ ಮ್ಯಾನೇಜರ್ ಇಲ್ಲ ಸದ್ಯಕ್ಕೆ ಅದು ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ಹರಿಸಿ ಮ್ಯಾನೇಜರ್ ಟ್ರಾನ್ಸ್ಫರ್ ಮಾಡಬೇಕು.